ಸ್ನೇಹಿತರೆ, ಒಂದು ವಿಶೇಷವಾದ ಜಾಗಕ್ಕೆ ನಾನಿಲ್ಲಿ ಬಂದಿದ್ದೀನಿ, ನಿಮಗೂ ಕೂಡ ತೋರಿಸೋಣ ಅಂತ ಹೇಳ್ಬಿಟ್ಟು. ಈ ಜಾಗದ ಹೆಸರು ಸಹಸ್ರಲಿಂಗ ಅಂತ ಹೇಳ್ಬಿಟ್ಟು. ಇದು ಇರ್ತಕ್ಕಂಥದ್ದು ಶಿರ್ಸಿ ತಾಲೂಕಿನ ಬೈರುಂಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಈ ಸಹಸ್ರಲಿಂಗ ಅಂತಕ್ಕಂಥ ಒಂದು ಜಾಗ ಬರುತ್ತೆ. ಸಹಸ್ರಲಿಂಗ ಅಂತಂದರೆ ಇದೊಂದು ದೇವಸ್ಥಾನ ಅಲ್ಲ, ಇದು ಶಾಲ್ಮಲಾ ನದಿ ಅಂತಕ್ಕಂಥದ್ದು ಒಂದು ನದಿ ಹರಿಯುತ್ತೆ. ಆ ನದಿ ಒಳಗಡೆ ಚಿಕ್ಕ ಚಿಕ್ಕ ಕಲ್ಲು ಬಂಡೆಗಳಿದೆ, ಆ ಬಂಡೆಗಳ ಮೇಲೆ ಈ ಶಿವಲಿಂಗವನ್ನು ಕಡ್ದಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದು. ಸೊ ನಾನು ಕೆಳಗಡೆ ಹೋಗಿ ನಿಮಗೆ ಯಾವ ಥರ ಇದೆ ನದಿ ಒಳಗಡೆ, ನದಿ ಯಾವ ಥರ ಇದೆ ಮತ್ತು ಶಿವಲಿಂಗಗಳು ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ನನ್ನ ಹಿಂದ್ಗಡೆ ನೀವು ನೋಡ್ತಿದ್ದೀರಾ, ಇದೊಂದು ಪಾರ್ಕಿಂಗ್ ಲಾಟ್. ಇಲ್ಲಿ ವೆಹಿಕಲ್ ತೊಗೊಂಬಂದು ಇಲ್ಲಿ ಪಾರ್ಕ್ ಮಾಡಬೇಕು. ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಕೆಲವೊಂದು ಮೆಟ್ಲುಗಳು ಮಾಡಿದ್ದಾರೆ, ಕೆಲವೊಂದು ಮೆಟ್ಲುಗಳನ್ನು ಇಳಿದು ಹೋಯಿತು ಅಂದರೆ ನಾವು ನದಿನ ನಾವು ನೋಡ್ಬೋದು ಮತ್ತು ಸಹಸ್ರಲಿಂಗಗಳನ್ನು ದರ್ಶನ ಮಾಡ್ಬೋದು. ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಾ ಮೆಟ್ಲುಗಳು, ಈ ಮೆಟ್ಲುಗಳನ್ನು ಇಳ್ಕೊಂಡು ಹೋಯಿತು ಅಂದರೆ ಆ ಶಾಲ್ಮನ ನದಿಯನ್ನು ನೋಡ್ಬೋದು. ನನ್ನ ಹಿಂದ್ಗಡೆ ನೀವು ಒಂದು ನದಿಯನ್ನು ನೋಡ್ತಾ ಇದ್ದೀರಾ, ಈ ನದಿಗೆ ಶಾಲ್ಮಲಾ ನದಿ ಅಂತ ಕರೀತಾರೆ. ಚಂಪಾ ಅಂತಲೇ ಕರೆಯಲ್ಪಡುವ ಚಂದ್ರಶೇಖರ್ ಪಾಟೀಲರು ಈ ನದಿಯನ್ನು ಕುರಿತಾಗಿ ಒಂದು ಅದ್ಭುತವಾದ ಗೀತೆಯನ್ನು ರಚನೆ ಮಾಡಿದ್ದಾರೆ. ಅದು ಬಹಳ ಸುಂದರವಾದ ಒಂದು ಕವನ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು, ಸದಾ ಗುಪ್ತಗಾಮಿನಿ ನನ್ನ ಶಾಲ್ಮಲಾ ಅಂತ ಬಹಳ ಅದ್ಭುತವಾದ ಸಾಲುಗಳನ್ನು ಅವರು ಕಟ್ಟಿಕೊಟ್ಟಿದ್ದಾರೆ. ನನ್ನ ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಾ, ಇದು ಶಾಲ್ಮಲಾ ನದಿ. ಈ ಜಾಗಕ್ಕೆ ಸಹಸ್ರಲಿಂಗ ಅಂತ ಕರೀತಾರೆ. ಅಂದರೆ ಸುಮಾರು ಲಿಂಗಗಳು ಈ ನದಿ ಒಳಗಡೆ ಇದೆ. ನದಿ ಕಲ್ಲು ಯಾವ ರೀತಿ ಇದೆಯಪ್ಪ ಅಂತಂದರೆ, ಸ್ವಲ್ಪ ಸಾಲಿಗ್ರಾಮ ಶಿಲೆಯನ್ನು ಹೋಲಿಕೆ ಆಗುತ್ತೆ, ಹಾಗೆ ಕಪ್ಪು ಶಿಲೆ. ಹಾಗಾಗಿ ತುಂಬ ಅದ್ಭುತವಾದ ಲಿಂಗಗಳನ್ನು ನದಿ ಒಳಗಡೆ ಇರತಕ್ಕಂಥ ಬಂಡೆಯಲ್ಲಿ ಶಿವಲಿಂಗವನ್ನು ಕೆತ್ತಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಸಹಸ್ರಲಿಂಗ ಅಂತ ಕರೀತಾರೆ. ಅದು ಎಷ್ಟು ಲಿಂಗ ಇದೆಯೋ ಗೊತ್ತಿಲ್ಲ. ನಾನು ಬಂದಿರೋ ಸಂದರ್ಭದಲ್ಲಿ ನದಿ ಪೂರ್ತಿ ಹರಿತಾ ಇದೆ, ಈಗ ಸ್ವಲ್ಪ ಮಳೆಗಾಲ ಆದ್ದರಿಂದ ನದಿ ಹರಿತಾ ಇದೆ, ಹಾಗಾಗಿ ಕೆಲವೇ ಕೆಲವು ಲಿಂಗಗಳು ಗೋಚರಿಸ್ತಾ ಇದೆ.